ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಸಂವಾದ ಪ್ರಭಾರಿ ಹಾಗೂ ಭಾರತ ಸರ್ಕಾರದ ಆಯುಷ್ ಇಲಾಖೆಯ ಮಾನ್ಯತೆ ಪಡೆದ ಯೋಗ ಶಿಕ್ಷಕರು ಮೌಲ್ಯಮಾಪಕರು ಆಗಿರುವ ರಾಧಿಕಾ ಆಚಾರ್ಯ ಇವರ ನೇತೃತ್ವದಲ್ಲಿ ಅಂಕೋಲಾ ಪಟ್ಟಣದ ಕಾಕರಮಠದಲ್ಲಿ ಶ್ರೀ ಸಾಹಿ ಯೋಗ ಶಾಲೆ ಶುಭಾರಂಭಗೊಂಡಿದೆ. ಆಧುನಿಕ ಜಗತ್ತಿನ ಜಂಜಾಟದ ನಡುವೆಯೂ ಯೋಗದಿಂದ ನಿರೋಗ ಎನ್ನುವ ಸಾಂದರ್ಭಿಕ ಅಸತ್ಯದಂತೆ ಯೋಗಕ್ಕೆ ಮತ್ತೆ ವಿಶ್ವ ಮಾನ್ಯತೆ ದೊರೆಯುತ್ತಿದೆ. ಯೋಗದ ಪ್ರಯೋಜನ ಇತರರಿಗೂ ದೊರೆಯುವಂತಾಗಬೇಕೆಂಬ ಸದುದ್ದೇಶದಿಂದ ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಸಂವಾದ ಪ್ರಭಾರಿ ಹಾಗೂ ಭಾರತ ಸರ್ಕಾರದ ಆಯುಷ್ ಇಲಾಖೆಯ ಮಾನ್ಯತೆ ಪಡೆದ ಯೋಗ ಶಿಕ್ಷಕರು ಮೌಲ್ಯಮಾಪಕರು ಆಗಿರುವ ರಾಧಿಕಾ ಆಚಾರ್ಯ ಇವರು ನೇತೃತ್ವದಲ್ಲಿ ಪಟ್ಟಣದ ಕಾಕರಮಠದಲ್ಲಿರುವ ಪಿಎಸ್ಜಿ ಕಟ್ಟಡದ ಮೇಲ್ಮಹಡಿಯಲ್ಲಿ ನೂತನವಾಗಿ ಶ್ರೀ ಸಾಯಿ ಯೋಗ ಶಾಲೆ ಶುಭಾರಂಭಗೊಂಡಿದೆ. ಭಾರತ ಸ್ವಾಭಿಮಾನ ಟ್ರಸ್ಟ್ ಅಂಕೋಲಾ ಶಾಖೆಯ ಅಧ್ಯಕ್ಷರು ಹಾಗೂ ಲಯನ್ಸ್ ಕ್ಲಬ್ ಅಂಕೋಲಾ ಇದರ ಅಧ್ಯಕ್ಷರಾಗಿರುವ ಡಾಕ್ಟರ್ ವಿಜಯದೀಪ ಪಂಡಿತ್ ಅವರು ಯೋಗಶಾಲೆಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಯೋಗಾಸನಗಳನ್ನು ಮಾಡುವುದು ಉತ್ತಮ. ಮುಂದಿನ ದಿನಗಳಲ್ಲಿ ಯೋಗಶಾಲೆಯಲ್ಲಿ ಮರ್ಮಯೋಗದ ಚಿಕಿತ್ಸೆಯನ್ನು ಪ್ರಾರಂಭಿಸುವ ಆಲೋಚನೆ ಇದೆ ಎಂದರು. ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಪ್ರಭಾರಿಯಾಗಿ ಅಂಕೋಲಾ ತಾಲೂಕಿನಲ್ಲಿ ಪ್ರಪ್ರಥಮ ಯೋಗ ತರಬೇತಿಯನ್ನು ಪ್ರಾರಂಭಿಸಿದ ಈಗಲೂ ಸಕ್ರಿಯರಾಗಿರುವ ಯೋಗ ಶಿಕ್ಷಕಿ ಯಮುನಾ ಶೇಟ್ ಮಾತನಾಡಿ, ಒಂದು ಕೋಶದಿಂದ ಜನ್ಮ ಪಡೆದ ಮನುಷ್ಯನ ಜೀವಕೋಶಗಳ ವೃದ್ಧಿಯಾಗುತ್ತಲೇ ಇರುತ್ತದೆ. ಅವುಗಳನ್ನು ಸಕ್ರಿಯವಾಗಿಡಲು ಯೋಗ ಒಂದು ಬಹುಮುಖ್ಯ ಮಾರ್ಗ. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಕುರಿತು ಜನರಲ್ಲಿ ಸಾಕಷ್ಟು ಅರಿವು ಮೂಡಬೇಕು ಎಂದರು. ಹಿರಿಯರಾದ ಸುರೇಶ್ ಚಂದ್ರ ಬಾಟೆ ಮಾತನಾಡಿ, ಯೋಗ ಧ್ಯಾನ ಮತ್ತು ಸಾತ್ವಿಕ ಆಹಾರಗಳಿಂದ ರೋಗಗಳನ್ನು ದೂರವಿಡಬಹುದು. ಮನಸ್ಸನ್ನು ನಿಗ್ರಹಿಸಿ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹ ಯೋಗಾಸನ ಬಹಳ ಮುಖ್ಯ ಎಂದರು. ಯೋಗ ಸಾಧಕ ಗಣೇಶ್ ಮಾತನಾಡಿ, ತಾಲೂಕಿನ ಯೋಗ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುವಂತಾಗಲು ಸಹಕರಿಸುತ್ತೇನೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಪತಂಜಲಿ ಯೋಗ ಸಮಿತಿಯ ತಾಲೂಕು ಪ್ರಭಾರಿ ವಿನಾಯಕ ಗುಡಿಗಾರ್ ಮಾತನಾಡಿ, ಯೋಗಾಸನದ ಮಹತ್ವವನ್ನು ಅರಿತು ಹೆಚ್ಚಿನ ಜನರು ಯೋಗಶಾಲೆಗೆ ಬರಬೇಕಾಗಿ ಕೋರಿದರು. ಶ್ರೀ ಸಾಯಿ ಯೋಗ ಶಾಲೆಯ ಸಂಸ್ಥಾಪಕಿ ರಾಧಿಕಾ ಆಚಾರ್ಯ ಸ್ವಾಗತಿಸಿದರು. ರಾಧಿಕಾ ಅವರ ಪತಿ ಧನಂಜಯ ಆಚಾರ್ಯ ಪ್ರಾಸ್ತಾವಿಕ ಮಾತನಾಡಿದರು. ಕೃತಿಕಾ ಮತ್ತು ನವ್ಯ ಪ್ರಾರ್ಥಿಸಿದರು. ವಿಕೆ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದರು. ಪ್ರಮುಖರಾದ ಎಂಎಂ ಕರ್ಕಿಕರ್ ಹೆಗಡೆಕಟ್ಟೆ ದಂಪತಿಗಳು, ಇತಿಹಾಸ ಸಂಶೋಧಕ ಶ್ಯಾಮಸುಂದರ ಗೌಡ, ಸುಕಾಂತಿ ಆಚಾರಿ, ಪತಂಜಲಿ ಯೋಗ ಸಮಿತಿಯ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಕೆನರಾ ಪ್ರೆಸ್ ನ್ಯೂಸ್, ಅಂಕೋಲಾ.